ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸಂವರ್ಧಿಕ ಚಾನಲ್. ನವರಾತ್ರಿ ವಿಶೇಷದಲ್ಲಿ ಐದನೆಯ ದಿನದ ದೇವಿ ಸ್ಕಂದಮಾತೆ, ಇವರ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಶ್ಲೋಕ: ಸಿಂಹಾನನಾಗತ ನಿತ್ಯಂ ಪದ್ಮಾಶ್ರೀತಕರ ದ್ವಯಂ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ. ನವರಾತ್ರಿ ಐದನೇ ದಿನ ದೇವಿಯನ್ನು ಸ್ಕಂದಮಾತೆ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ದೇವಿಯ ವಿಗ್ರಹವು ಭಗವಾನ್ ಸ್ಕಂದನು ಬಾಲರೂಪದಲ್ಲಿ ಈಕೆಯ ತೊಡೆಯ ಮೇಲೆ ಕುಳಿತಿರುವಂತೆ ಇರುವುದು. ಈ ದೇವಿಗೆ ನಾಲ್ಕು ಭುಜಗಳು. ಬಲಗಡೆಯ ಮೇಲಿನ ಕೈಯಿಂದ ಸ್ಕಂದನನ್ನು ತೊಡೆಯಲ್ಲಿ ಹಿಡಿದಿರುವವಳು. ಕೆಳಗಿನ ಬಲಕೈಯಲ್ಲಿ ಕಮಲ ಹೂವು ಹಿಡಿದಿರುವಳು. ಎಡಗೈ ಮೇಲಿನ ಕೈಯಲ್ಲಿ ಏಕಮುದ್ರೆ, ಮೇಲಕ್ಕೆತ್ತಿರುವ ಎಡಗೈಯಲ್ಲಿ ಕಮಲವಿದೆ. ದೇವಿ ಕಮಲದ ಹೂವಿನ ಮೇಲೆ ಆಸೀನಳಾಗಿದ್ದು ಇವಳನ್ನು ಪದ್ಮಾಸನಾದೇವಿ ಎಂದು ಕೂಡ ಕರೆಯುತ್ತಾರೆ. ಈಕೆಯ ವಾಹನ ಸಿಂಹ ಮಯೂರವಾಗಿರುತ್ತದೆ. ಅವತಾರದ ಹಿನ್ನೆಲೆ: ಒಮ್ಮೆ ತಾರಕಾಸುರ ಎಂಬ ರಾಕ್ಷಸನಿಂದ ದೇವತೆಗಳು ಭಯಭೀತರಾಗಿದ್ದರು. ಇವರ ಭಯ ದೂರ ಮಾಡಲು ದೇವಿ ಸಾತ್ವಿಕ ಶಕ್ತಿ ರೂಪದಲ್ಲಿ ಸ್ಕಂದನೆಂಬ ಪುತ್ರನನ್ನು ಪ್ರದಾನ ಮಾಡಿದಳು. ಅಸುರ ಎಂಬ ಪದದ ಅರ್ಥ ಅಂಧಕಾರ, ಸ್ಕಂದ ಎಂಬ ಪದದ ಅರ್ಥ ಪ್ರಕಾಶ. ಅಸುರರು ಮೃತ್ಯುವಿನ ಪ್ರತೀಕವಾದರೆ ಸ್ಕಂದನು ಅಮೃತ ಸ್ವರೂಪದ ಪ್ರತೀಕ. ಹಾಗೆ ಜ್ಞಾನಸ್ವರೂಪಿ ಪುರಾಣಗಳಲ್ಲಿ ಇವನನ್ನು ಕುಮಾರ ಹಾಗೂ ಶಕ್ತಿಧರ ಎಂದು ಕರೆಯಲಾಗಿದೆ. ನವರಾತ್ರಿಯ ಐದನೇ ದಿನ ದೇವಿಗೆ ಸ್ಕಂದ ಅಲಂಕಾರ ಮಾಡಬೇಕು. ಪೂಜಾವಿಧಿ: ಸ್ಕಂದ ಮಾತೆಗೆ ನೀಲಿ ಬಣ್ಣದ ಸೀರೆ, ಅದೇ ಬಣ್ಣದ ಕುಪ್ಪಸ ತೊಡಿಸಿ, ನೀಲಿ ಬಣ್ಣದ ಹೂವು ಗೊರಟೆ ಹೂವು, ನೀಲಿ ಬಣ್ಣದ ಅಕ್ಷತೆ, ಗೆಜ್ಜೆ ವಸ್ತ್ರ, ನೀಲಿ ಬಣ್ಣದ ಪತ್ರಗಳಿಂದ ಪೂಜಿಸಬೇಕು. ದೇವಿಗೆ ಅಂದು ಶಾವಿಗೆ ಪಾಯಸ ಹಾಗೂ ಅನ್ನವನ್ನು ನೈವೇದ್ಯ ಮಾಡಬೇಕು. ಪೂಜೆಯ ಫಲ: ಈ ದೇವಿಯನ್ನು ಪೂಜಿಸುವುದರಿಂದ ಭಕ್ತರ ಎಲ್ಲ ಇಚ್ಛೆಗಳು ಪೂರ್ಣ ಆಗುವು. ಮತ್ಸ್ಯಲೋಕದಲ್ಲಿ ಪರಮಶಾಂತಿ ಸಿಗುವುದು. ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುವುದಲ್ಲದೆ ಸಂತಾನ ಪ್ರಾಪ್ತಿ, ಗೌರವ, ಧನಪ್ರಾಪ್ತಿ ಲಭಿಸುತ್ತದೆ. ಯೋಗಿಗಳು ಈ ದೇವಿಯನ್ನು ಆರಾಧಿಸುವಾಗ ತಮ್ಮ ಮನಸ್ಸನ್ನು ವಿಶುದ್ಧ ಚಕ್ರದಲ್ಲಿ ನೆಲೆಗೊಳಿಸಿಕೊಳ್ಳುತ್ತಾರೆ. ಅಂದು ಈ ಕೆಳಗಿನ ಶ್ಲೋಕವನ್ನು 21 ಬಾರಿ ಹೇಳಿಕೊಂಡು ದೇವಿಗೆ ನಮಸ್ಕರಿಸಿದರೆ ಮನಸ್ಸಿನ ಕಾಮನೆ ಈಡೇರುವುದು. ಆ ಶ್ಲೋಕ ಹೀಗಿದೆ: ಯಾ ದೇವಿ ಸರ್ವಭೂತೇಶು ದಯಾರೂಪೇಣ ಸಂಸ್ಥಿತ, ನಮಸ್ತಸ್ಯೇ 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 ನಮೋ ನಮಃ. ಇದನ್ನು 21 ಬಾರಿ ಹೇಳಿ ದೇವಿಯ ಕೃಪೆಗೆ ಪಾತ್ರರಾಗೋಣ. ಇದೇ ರೀತಿಯ ವಿವಿಧ ವಿಶಿಷ್ಟ ಯೋಗಾಸನ, ಪ್ರಾಣಾಯಾಮ, ಮುದ್ರೆಗಳು ಇವುಗಳ ಬಗ್ಗೆ ತಿಳಿದಬೇಕೆಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.